ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನ್ ಹೇಳಿಕೊಡ್ತಾ ಅಂದ್ರೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳಾಗಿರುವಂತಹ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಮತ್ತೆ ಉಚಿತವಾಗಿ ಬರುವಂತಹ ಅಕ್ಕಿ ಹಣ ಆಗಿರ್ಬೋದು ಮತ್ತೆ ಉಚಿತವಾಗಿ ಬರುವಂತಹ ಅರವತ್ತು ವರ್ಷ ಆದ ನಂತರ ಬರುವಂತಹ ಪಿಂಚಣಿ ಹಣ ಆಗಿರಬಹುದು ಇವೆಲ್ಲರ ಒಂದು ಮಾಹಿತಿಯನ್ನ ನಾವು ಬ್ಯಾಂಕಿಗೆ ಹೋಗದೇನೆ ನಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ಯಾವ ತಿಂಗಳ ಹಣ ಯಾವಾಗ ಜಮಾ ಆಗಿದೆ ಯಾವ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿದೆ ಅದನ್ನು ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಯಾವ ರೀತಿಯಾಗಿ ಪಡೆಯಬಹುದು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಮೊಬೈಲ್ ಬ್ಯಾಂಕಿನ ಅಕೌಂಟ್ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಪಡೆಯಬಹುದು ಇವತ್ತು ಕೇಂದ್ರ ಸರ್ಕಾರ ಆಗಿರಬಹುದು ರಾಜ್ಯ ಸರ್ಕಾರ ಆಗಿರಬಹುದು ಯಾವುದೇ ಇಲಾಖೆಯಿಂದ ನೀವು ಅನುದಾನವನ್ನ ಪಡಿತಾ ಇದ್ದೀರಿ ಪ್ರತಿ ಅಂದ್ರೆ ಅದರ ಒಂದು ಮಾಹಿತಿಯನ್ನು ಯಾವ ರೀತಿಯಾಗಿ ಪರಿಶೀಲನೆಯನ್ನು ನಿಮ್ಮ ಒಂದು ಮೊಬೈಲ್ ಅಲ್ಲೇ ಮಾಡಬಹುದು ಅನ್ನುವಂತಹ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಆದ್ರೆ ಜೊತೆಗೆ ಇವತ್ತು ಗ್ರಹಲಕ್ಷ್ಮಿ ಯೋಜನೆಯಿಂದ ಬಹಳಷ್ಟು ದಿನಗಳಿಂದ ಹಣ ಕೂಡ ಇನ್ನೂವರೆಗೂ ಬಿಡುಗಡೆ ಆಗಿರ್ಲಿಲ್ಲ ಇವತ್ತು ಅಥವಾ ನಾಳೆ ಹನ್ನೊಂದು ಅಥವಾ ಹನ್ನೆರಡು ಗಂಟೆ ಒಳಗಡೆ ಸಂಪೂರ್ಣವಾಗಿ ನಿಮಗೆ ನಾಲ್ಕು ಸಾವಿರ ಅಲ್ಲ ಆರು ಮೂರು ತಿಂಗಳ ಹಣ ಒಟ್ಟಿಗೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ ಮತ್ತೆ ಇದರ ಜೊತೆಗೆ ನೋಡೋದಾದ್ರೆ ಬಹಳಷ್ಟು ದಿನಗಳಿಂದ ಇವತ್ತು ಗ್ರಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಉಚಿತವಾಗಿ ಬರುವಂತಹ ಅಕ್ಕಿ ಯೋಜನೆ ಹಣ ಆಗಿರ್ಬೋದು ಇನ್ನೂವರೆಗೂ ಬ್ಯಾಂಕ್ ಖಾತೆಗೆ ಜಮಾ ಆಗಿರ್ಲಿಲ್ಲ ಇವತ್ತು ಜಮಾ ನಾಳೆ ಜಮಾ ಆಗುತ್ತೆ ಪ್ರತಿದಿನ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡುವಂತದ್ದು ಕೂಡ ಎಲ್ಲರೂ ಕೂಡ ಮಾಡ್ತಾ ಇದ್ವಿ ಬ್ಯಾಂಕ್ ಅಲ್ಲಿ ಅನ್ನೋ ಪರಿಶೀಲನೆ ಮಾಡ್ಕೊಳ್ಳೋದು ಯಾಕೆ ಆಗಿಲ್ಲ ಹೇಳಿ ಆನ್ಲೈನ್ ಸೆಂಟರ್ ಅಲ್ಲಿ ಕೇಳೋದು ಈ ರೀತಿಯಾಗಿ ಬಹಳಷ್ಟು ಜನ ಕನ್ಫ್ಯೂಸ್ ಹಾಗಾಗಿ ಇವತ್ತು ಸರ್ಕಾರದ ಒಂದು ಮಾಹಿತಿಯನ್ನು ನೋಡಿದಾಗ ಪ್ರತಿಯೊಬ್ಬರಿಗೆ ಇವತ್ತು ಎರಡಲ್ಲ ಮೂರಲ್ಲ ನಿಮ್ಗೆ ಒಟ್ಟಾರಿಯಾಗಿ ಇವತ್ತು ಒಟ್ಟು ನಿಮ್ಗೆ ಆರು ಸಾವಿರ ರೂಪಾಯಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ನೇರವಾಗಿ ನಾವು ಡಿಬಿಟಿ ಬಿ ವರ್ಗಾವಣೆಯನ್ನ ಮುಖಾಂತರ ಮಾಡ್ತೀವಿ ಸಪೋಸ್ ಇವತ್ತು ಹನ್ನೊಂದು ಗಂಟೆಯಿಂದ ನಾಳೆ ಹನ್ನೆರಡು ಎರಡು ಗಂಟೆ ಒಳಗಡೆ ಎಲ್ಲರಿಗೂ ಕೂಡ ಹಣ ಜಮಾ ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ ಸಂಪೂರ್ಣವಾಗಿ ಡಿ ಬಿ ಟಿ ಫುಷ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಹಣ ಜಮಾ ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ನಾವು ನೋಡೋದಾದ್ರೆ ಇವತ್ತು ಹನ್ನೆರಡನೇ ಕಂತು ಹದಿಮೂರನೇ ಕಂತಿನ ಹಣ ಜಮಾ ಕೊಡಬೇಕಾಗಿರುವಂತದ್ದು ಬಟ್ ಇವತ್ತು ಏನಾಗಿದೆ ಅಂದ್ರೆ ಒಟ್ಟಾರಿಯಾಗಿ ನಿಮ್ಗೆ ಮೂರು ಕಂತಿನ ಹಣ ಕೂಡ ಸಂಪೂರ್ಣವಾಗಿ ಆರು ಸಾವಿರ ರೂಪಾಯಿ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಮಾಡ್ತೇವೆ ಆ ಜಮಾ ಆಗಿರುವಂತಹ ಹಣವನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಅಲ್ಲಿ ಇವತ್ತು ಹನ್ನೊಂದು ಗಂಟೆ ನಂತರ ಯಾವ ರೀತಿಯಾಗಿ ಪರಿಶೀಲನೆ ಮಾಡ್ಕೋಬಹುದು ಯಾಕಂದ್ರೆ ಜಮಾ ಆದ ನಂತರ ನಿಮ್ಮ ಮೊಬೈಲ್ ನಂಬರಿಗೆ ಟೈಮ್ ಮೆಸೇಜ್ ಬರ್ಬೋದು ಟೈಮ್ ಮೆಸೇಜ್ ಬಲಾರದೆ ಇರಬಹುದು ಅಂತ ಒಂದು ಸಮಯದಲ್ಲಿ ನೀವೇನ್ ಮಾಡಬಹುದು ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಮತ್ತೆ ಇನ್ನಿತರ ಯೋಜನೆ ಹಣವನ್ನ ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಾ ಅಥವಾ ಇಲ್ಲ ಅನ್ನೋದನ್ನ ಯಾವ ರೀತಿಯಾಗಿ ನಾವು ಚೆಕ್ ಮಾಡ್ಬೋದು ಅಂದ್ರೆ ಮೊದಲಿಗೆ ಇಲ್ಲಿ ಪ್ಲೇಸ್ಟೋರ್ ಅಂತ ಕಾಣಿಸ್ತಾ ಇದ್ದ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಇಲ್ಲಿ ಏನ್ ಸರ್ಚ್ ಮಾಡಬೇಕಾಗಿದೆಯಪ್ಪ ಅಂದ್ರೆ ಒಂದು ಡಿ ವಿ ಟಿ ಅಪ್ಲಿಕೇಶನ್ ಇಲ್ಲಿಂದ ಸರ್ಕಾರದ ಒಂದು ಅಪ್ಲಿಕೇಶನ್ ಇರುತ್ತೆ ಡಿ ಬಿ ಟಿ ಆಪ್ ಅಂತೇಳಿ ಸರ್ಚ್ ಮಾಡಿಕೊಂಡು ಕೆಳಗಡೆ ಕನ್ನಡದಲ್ಲಿ ಕಾಣಿಸ್ತಾ ಇದೆ ಡಿ ಬಿ ಟಿ ಕರ್ನಾಟಕ ಅಂತೇಳಿ ಇದು ನಾನು ಆಲ್ರೆಡಿ ಇನ್ಸ್ಟಾಲೇಷನ್ ಮಾಡ್ಕೊಂಡಿದ್ದೇನೆ ಯಾವ ರೀತಿಯಾಗಿ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನುವಂಥ ಒಂದು ಸ್ಟೆಪ್ ಕೂಡ ಇದ್ದಿರುತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ನಿಮ್ಮ ರೇಷನ್ ಕಾರ್ಡ್ ಅಲ್ಲಿರುವಂತಹ ಮುಖ್ಯ ಸರ್ ಆಧಾರ್ ಕಾರ್ಡ್ ನಂಬರ್ ಹಾಕಿ ಆಧಾರ್ ಕಾರ್ಡ್ ನಂಬರ್ ಗೆ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಗೆ ಓ ಬರುತ್ತೆ ಆ ಓ ಟಿ ಪಿ ಅನ್ನ ಡೀಟೇಲ್ಸ್ ಆಗಿ ನೀವು ಫಿಲ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದಂತಹ ಈ ರೀತಿಯಾಗಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೇರ ನಗದು ವರ್ಗಾವಣೆ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಸಂಪೂರ್ಣವಾಗಿ ಈ ರೀತಿಯಾಗಿ ಓಪನ್ ಆಗಿರುತ್ತೆ ಇದ್ರ ನೀವೇನ್ ಅಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಒಂದು ಹಣವನ್ನ ನಮ್ಮ ಮನೆಯಲ್ಲಿರುವಂತಹ ಮುಖ್ಯಸ್ಥರ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯಾ ಇಲ್ಲೋ ಅನ್ನೋದನ್ನ ನೀವು ಎಲ್ಲರ ಮೊಬೈಲ್ ಅಲ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಪರಿಶೀಲನೆಯನ್ನ ಮಾಡ್ಕೋಬಹುದು ಅವಾಗ ಮಾಡ್ತೀನಿ ಸೆಲೆಕ್ಟ್ ಬೆನಿಫಿಷಿಯರ್ ಅಂತ ಇರುತ್ತೆ ಅವರ ಹೆಸರು ಕೂಡ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡಿ ಇಲ್ಲಿ ನೀವು ಇನ್ಸ್ಟಾಲೇಷನ್ ಮಾಡುವಂತ ಸಮಯದಲ್ಲಿ ನಾಲ್ಕು ಡಿಸಿಟ್ ಒಂದು ಕೋಡ್ ಕೊಟ್ಟಿರ್ತೀರಿ ಅದನ್ನು ಹಾಕೊಂಡು ಲಾಗಿನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನೋಡ್ಬೋದು ಬ್ಯಾಂಕ್ ಸೀಡಿಂಗ್ ಡೀಟೇಲ್ಸ್ ಕೂಡ ಗೊತ್ತಾಗುತ್ತೆ ಅಂದ್ರೆ ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನಾವು ಬ್ಯಾಂಕಿಗೆ ಅಕೌಂಟ್ ಲಿಂಕ್ ಮಾಡಿಸಿ ಅಂತ ಹೇಳ್ತೀವಲ್ಲ ಅದನ್ನು ಕೂಡ ಡೀಟೇಲ್ ಚೆಕ್ ಮಾಡ್ಬೋದು ಜೊತೆಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಅವರೊಂದು ಪ್ರೊಫೈಲು ಕೂಡ ನೋಡ್ಲಿಕ್ಕೆ ಸಿಗುತ್ತೆ ಅವರ ಒಂದು ಬ್ಯಾಂಕಿನ ಒಂದು ಸ್ಟೇಟ್ಮೆಂಟ್ ಪೇಮೆಂಟ್ ಸ್ಟೇಟ್ಮೆಂಟ್ ಅಂತ ಇರುತ್ತೆ ನೀವು ಸ್ಟೇಟಸ್ ಅಂತ ಇರುತ್ತೆ ಇದು ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ಇವರು ಮೂರು ಯೋಜನೆಗಳ ಲಾಭವನ್ನು ಪಡಿತಾ ಇದ್ದಾರೆ ಒಂದು ಗೃಹಲಕ್ಷ್ಮಿ ಅನ್ನಭಾಗ್ಯ ಆಗಿರ್ಬೋದು ಸುರಕ್ಷಾ ಆಗಿರ್ಬೋದು ನನಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗುವಂತ ಮೊಬೈಲ್ ಫೋನ್ ಒಳಗೆ ಚೆಕ್ ಮಾಡಬೇಕಾಗಿದೆ ಎರಡು ಮೂರು ದಿನಗಳಲ್ಲಿ ಅಂದ್ರೆ ಇವತ್ತು ಹನ್ನೊಂದು ಗಂಟೆಯಿಂದ ಬಹಳಷ್ಟು ಜಿಲ್ಲೆಗಳಿಗೆ ಇವತ್ತು ಮ್ಯಾಕ್ಸಿಮಮ್ ಸಾವಿರದಿಂದ ಆರು ಸಾವಿರ ರೂಪಾಯಿ ಹಣ ವರ್ಗಾವಣೆಯನ್ನ ಮಾಡ್ತಾ ಇದಾರೆ ಯಾರಿಗೆಲ್ಲ ಇವತ್ತು ಹಣ ವರ್ಗಾವಣೆ ಆಗಿ ಬಂದಿರುತ್ತೆ ದಯವಿಟ್ಟು ಅವರ ಕಮೆಂಟ್ಸ್ ಅನ್ನು ಮಾಡಿಕೊಡಿ ನಮ್ಮ ಜಿಲ್ಲೆಯವರಿಗೆ ಇವತ್ತು ಹಣ ಜಮಾ ಆಗಿದೆ ಸರ್ ಅಂತ ಹೇಳಿ ಯಾಕಂದ್ರೆ ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದೀವಿ ಇವತ್ತು ಹಕ್ಕ ನಾಳೆ ಹಾಕ್ತಾರೆ ಅಂತ ಹೇಳ್ತಾ ಹಾಗಾಗಿ ಸಚಿವೆ ಆಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ ಮೇಡಮ್ ಅವರಿಗೆ ಕೇಳಿದಾಗ ಸಂಪೂರ್ಣವಾಗಿ ಡಿ ಪಿ ಟಿ ಫುಷ್ ಮಾಡಿದ್ದೇವೆ ಇವತ್ತೆಲ್ಲ ನಾಳೆ ಸಂಪೂರ್ಣವಾಗಿ ನಿಮ್ಗೆ ಹಣ ಜಮಾ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾರೆ ಜಿಲ್ಲೆಗಳಿಗೆ ಇವತ್ತು ಹನ್ನೊಂದು ಗಂಟೆಯಿಂದ ಮ್ಯಾಕ್ಸಿಮಮ್ ಆರರಿಂದ ನಾಲ್ಕು ಸಾವಿರ ರೂಪಾಯಿ ಎಲ್ಲ ಜಿಲ್ಲೆಗಳಿಗೆ ಜಮಾ ಆಗೋದಿಲ್ಲ ಒಟ್ಟಾರೆಯಾಗಿ ಇವತ್ತು ಒಂದಿಷ್ಟು ಜಿಲ್ಲೆಗಳಿಗೆ ಸಂಪೂರ್ಣವಾಗಿ ಹಣ ಜಮಾ ಆಗುತ್ತೆ ಯಾರಿಗೆ ಜಮಾ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಜೊತೆಗೆ ಇಲ್ಲಿಂದ ಗೃಹಲಕ್ಷ್ಮಿ ಅಂತ ಕಾಣಿಸ್ತಾ ಇದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಯಾವ ತಿಂಗಳ ಹಣ ಯಾವ ದಿನಾಂಕಕ್ಕೆ ಬಂದಿದೆ ಯಾವ ಒಂದು ಬ್ಯಾಂಕ್ ಅಕೌಂಟ್ ಗೆ ಬಂದಿದೆ ಅನ್ನುವಂತ ಇಲ್ಲಿ ಎರಡು ಸಾವಿರ ಈ ಒಂದು ಬಾಣದ ಕೆಳಗಡೆ ಕ್ಲಿಕ್ ಮಾಡಿದ್ರೆ ಯಾವ ಒಂದು ಅಕೌಂಟ್ಗೆ ಜಮಾ ಆಗಿದೆ ಮಾಹಿತಿ ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ ಇವರಿಗೆ ಒಟ್ಟಾರೆಯಾಗಿ ಹೋದ ತಿಂಗಳಲ್ಲಿ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಬಂದಿರುವಂತಹ ನಾವು ಇಪ್ಪತ್ನಾಲ್ಕರೊಳಗೆ ನೋಡಬೇಕಾಗಿರುವಂತದ್ದು ಇಲ್ಲಿ ಕೊನೆಯ ಪೇಮೆಂಟ್ ಇಲ್ಲಿ ನೋಡಬಹುದು ಒಂಬತ್ತು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇವರಿಗೆ ಸಂಪೂರ್ಣವಾಗಿ ಹಣ ಜಮ ಆಗಿರಬಹುದು ಇನ್ನೂವರೆಗೂ ಕೂಡ ಇವರಿಗೆ ಹನ್ನೊಂದು ಹನ್ನೆರಡು ಅಂದ್ರೆ ಹನ್ನೊಂದನೇ ಕಂತಿನ ಜಮಾ ಹನ್ನೆರಡು ಹದಿಮೂರು ಕೂಡ ಬರಬೇಕಾಗಿರುವಂತದ್ದು ಒಟ್ಟಾರಿಯಾಗಿ ಉಳಿದಿರುವಂತಹ ಹಣ ಇವತ್ತು ಹನ್ನೊಂದು ಗಂಟೆಯಿಂದ ಬಹಳಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಡಿಬಿಟಿ ಬಿ ಮಾಡ್ತಾ ಇದ್ದಾರೆ ದಯವಿಟ್ಟು ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ಸಮಯ ಬಿಡುವಿದ್ದಾಗ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲೇಷನ್ ಮಾಡಿಕೊಂಡು ಇವತ್ತು ಅನ್ನ ಭಾಗ್ಯದ ಹಣ ಆಗಿರಬಹುದು ಇವತ್ತು ಉಚಿತವಾಗಿ ಬರುವಂತಹ ಯಾವುದೇ ಯೋಜನೆ ಹಣವನ್ನು ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆನೆ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಪರಿಶೀಲನೆ ನ್ನ ಮಾಡ್ಕೋಬಹುದು ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ ತನ್ಕೋತಾ ಅದನ್ನ ಯಾಕೆಂದ್ರೆ ಬಹಳಷ್ಟು ಜನರಿಗೆ ಏನಾಗಿದೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದಿಲ್ಲ ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಬೇಕು ಅಂತೇಳಿ ಬಹಳಷ್ಟು ಜನ ಇವತ್ತು ಮಹಿಳೆಯರು ಬ್ಯಾಂಕಿಗೆ ಹೋಗಿ ಮತ್ತೆ ಎಲ್ಲರೂ ಕೂಡ ಹೋಗಿ ಚೆಕ್ ಮಾಡಿಸ್ತಾ ಇರ್ತಾರೆ ಈ ಒಂದು ಅಪ್ಲಿಕೇಶನ್ ಹಾಕೊಂಡ್ರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನಿಮ್ಮ ಒಂದು ಮೊಬೈಲ್ ಫೋನ್ ಒಳಗಡೆ ಇವತ್ತು ಸರ್ಕಾರದಿಂದ ಬರುವ ಅಂತ ಹಣದ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡೆಯಬಹುದು ದಯವಿಟ್ಟು ಇವತ್ತು ಹನ್ನೊಂದು ಗಂಟೆಯಿಂದ ಬಹಳಷ್ಟು ಜಿಲ್ಲೆಗಳಿಗೆ ಹಣ ವರ್ಗಾವಣೆ ಆಗ್ತಾ ಇದೆ ಯಾರಿಗೆ ಎಷ್ಟು ಹಣ ಜಮಾ ಆಗುತ್ತೆ ಮ್ಯಾಕ್ಸಿಮಮ್ ಆರು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಜಿಲ್ಲೆಗಳಿಗೆ ಈ ಇದೇ ತಿಂಗಳಲ್ಲಿ ಸಂಪೂರ್ಣವಾಗಿ ಅಥವಾ ಇಪ್ಪತ್ತೈದನೇ ತಾರೀಕಿನಲ್ಲಿ ಸಂಪೂರ್ಣವಾಗಿ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗುತ್ತೆ ದಯವಿಟ್ಟು ಯಾವ ಜಿಲ್ಲೆಯವರಿಗೆ ಜಮಾಗುತ್ತೆ ಆಗುತ್ತೆ ಕಮೆಂಟ್ಸ್ ಅನ್ನು ಮಾಡಿಕೊಡಿ ಪಾಪ ಬೇರೆಯವರು ನೋಡ್ತಾ ಅವರಿಗೂ ಕೂಡ ಒಂದು ನಂಬಿಕೆ ಬರುತ್ತೆ ನಮಗೂ ಕೂಡ ಇವತ್ತೆಲ್ಲ ನಾಳೆ ಬರುತ್ತೆ ಅಂತೇಳಿ ಸುಮ್ಮನೆ ಅದನ್ನು ಮಾಡಬೇಕು ಇದನ್ನ ಮಾಡ್ಬೇಕು ಅಂತೇಳಿ ಒಂದು ತಿದ್ದುಪಡಿ ಮಾಡಿಸ್ಕೊಂಡು ಮತ್ತೆ ನೀವು ರೊಕ್ಕ ಬರಲಾರ್ದಂಗೆ ಮಾಡ್ಕೊಳಕ್ಕೆ ಹೋಗಬೇಡ್ರಿ ದಯವಿಟ್ಟು ಯಾವುದೇ ರೀತಿಯಿಂದ ಗೃಹಲಕ್ಷ್ಮಿ ಯೋಜನೆ ಬಂದಾಗಿಲ್ಲ ಇವತ್ತು ಹನ್ನೊಂದು ಗಂಟೆಯಿಂದ ಎಲ್ಲರಿಗೂ ಡಿಬಿಟಿ ಹಣ ಜಮ ಆಗುವಂತ ಸಾಧ್ಯತೆ ಇದೆ ದಯವಿಟ್ಟು ವೇಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ